ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಟು ಯು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಟ್ವಿಟ್ಟರ್ ಟ್ರೇಡ್ನಲ್ಲಿ ಅಲೈ ಟ್ರೇಡ್ಸ್ ಇದೆ ಅಂತ ನಾನು ಹೇಳಿದ್ದೆ. ಮುಖ್ಯವಾಗಿ ಅಲಾಯ್ಡ್ ಟ್ರೇಡ್ ಅಂದರೆ ನಿಮ್ಮ ಟ್ರೇಡ್ನ ಜೊತೆಗೆ ಜೊತೆ ಜೊತೆಯಾಗಿ ಇತರೆ ವೃತ್ತಿಗಳನ್ನು ಕೂಡ ಅಭ್ಯಾಸ ಮಾಡ್ತಕ್ಕಂಥ, ಅವುಗಳಲ್ಲಿ ಮುಖ್ಯವಾಗಿ ನಿಮಗೆ ಸೀಟ್ ಮೆಟಲ್, ವೆಲ್ಡಿಂಗ್ ಹಾಗೂ ಟರ್ನಿಂಗ್ ಟರ್ನರ್ ವೃತ್ತಿಗೆ ಸಂಬಂಧಪಟ್ಟಂಥ ಬೇಸಿಕ್ ವಿಷಯಗಳನ್ನು ಜೋಡಣೆಗಾರ ಅಂದರೆ ಪಿಟ್ಟರ್ ವೃತ್ತಿಯ ಜೊತೆಗೆ ನೀವು ಅಭ್ಯಾಸ ಮಾಡಬೇಕು. ಇದರ ಹಿಂದೆ ನಿಮಗೆ ಪೋರ್ಜಿಂಗ್ ಕೂಡ ಇತ್ತು. ಈಗ ಪೋರ್ಜಿಂಗ್ ತೆಗೆದಿದ್ದಾರೆ. ಮುಖ್ಯವಾಗಿ ಸೀಟ್ ಮೆಟಲ್, ವೆಲ್ಡಿಂಗ್ ಮತ್ತು ಟರ್ನಿಂಗ್. ಈಗ ಮೊದಲನೇದಾಗಿ ನಾವು ಸೀಟ್ ಮೆಟಲ್ ಪ್ರೋಸೆಸ್, ಈ ಅಲೈಡ್ ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ ಪಾಠವನ್ನು ನಾನು ಇಂದಿನಿಂದ ಪ್ರಾರಂಭಿಸ್ತೀನಿ. ಟುಡೇ ವಿ ವಿಲ್ ಡಿಸ್ಕಸ್ ಸೀಟ್ ಮೆಟಲ್ ಅಂಡ್ ಇಟ್ಸ್ ಪ್ರೋಸೆಸ್, ಸೀಟ್ ಮೆಟಲ್ ಹಾಗೂ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಟ್ವಿಟ್ಟರ್ ಅಲೈ ಟ್ರೇಡ್ನಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇರೋದು ಸೀಟ್ ಮೆಟಲ್. ಸೀಟ್ ಮೆಟಲ್ ಅಂದರೆ ತಗಡು. ಸೀಟ್ ಅಂದರೆ ಏನು? ತಗಡು, ಲೋಹದ ತಗಡು, ಲೋಹದ ಹಾಳೆ ಅಂತ ನಾವು ಕರಿತೀವಿ. ಏನು ಈಗ ಸೀಟ್ ಮೆಟಲ್ ಅಂದರೆ ಏನು? ಇನ್ ಮೆನಿ ಇಂಜಿನಿಯರಿಂಗ್ ಪ್ರೊಡಕ್ಟ್ ಮೇಡ್ ಔಟ್ ಆಫ್ ಸೀಟ್ ಮೆಟಲ್, ದ ಪರ್ಸನ್ ಹೂ ವರ್ಕ್ಸ್ ಆನ್ ದ ಮೆಟಲ್ ಸೀಟ್ ಈಸ್ ಕಾಲ್ಡ್ ಸೀಟ್ ಮೆಟಲ್ ವರ್ಕರ್ಸ್. ನೋಡಿ, ನಾವು ಬಳಸ್ತಕ್ಕಂಥ ಅನೇಕ ಇಂಜಿನಿಯರಿಂಗ್ ಪ್ರೊಡಕ್ಟ್ಸ್ ಏನಿದೆ, ವಸ್ತುಗಳು ಏನಿದೆ, ಇಂಡಸ್ಟ್ರೀಸ್ನಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳೇನಿದೆ, ಅವುಗಳೆಲ್ಲವನ್ನು ತಯಾರಿಸ್ತಕ್ಕಂಥದ್ದು ಸೀಟ್ ಮೆಟಲ್. ಹಾಗಾಗಿ ಯಾವ ವ್ಯಕ್ತಿ ಸೀಟ್ ಮೆಟಲ್ ವರ್ಕ್ ಅನ್ನು ಮಾಡ್ತಾರೋ ಅವರಿಗೆ ಸೀಟ್ ಮೆಟಲ್ ವರ್ಕರ್ಸ್ ಅಂತ ಕರೀತಾರೆ, ಅಥವಾ ಟಿನ್ ಸ್ಮಿತ್ ಅಂತ ಕೂಡ ಕರೀತಾರೆ. ದ ಪರ್ಸನ್ ಹೂ ವರ್ಕ್ಸ್ ಆನ್ ದ ಮೆಟಲ್ ಸೀಟ್ ಈಸ್ ಕಾಲ್ಡ್ ಸೀಟ್ ಮೆಟಲ್ ವರ್ಕರ್ ಆರ್ ಟಿನ್ ಸ್ಮಿತ್ ಅಂತ ನಾವು ಕರಿತೀವಿ. ದ ಸ್ಕಿಲ್ಡ್ ಸೀಟ್ ಮೆಟಲ್ ವರ್ಕರ್ ಮೇಕ್ ಅಂಡ್ ಇನ್ಸ್ಟಾಲ್ ವೇರಿಯಸ್ ಕೈಂಡ್ ಆಫ್ ಸೀಟ್ ಮೆಟಲ್ ಪ್ರೊಡಕ್ಟ್ಸ್, ರೂಪಿಂಗ್, ಡಕ್ಟಿಂಗ್ ವೆಹಿಕಲ್ಸ್, ಬಾಡಿ ಬಿಲ್ಡಿಂಗ್ಸ್ ಲೈಕ್ ತ್ರೀ ವೀಲರ್ಸ್, ಫೋರ್ ವೀಲರ್ಸ್, ಸೀಟ್ ಏರ್ ಕ್ರಾಫ್ಟ್. ಈ ರೀತಿ ಅನೇಕ ಸೀಟನ್ನು ಬಳಸದೆ ನಾವು ವಸ್ತುಗಳನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಕಷ್ಟ. ಈಗ ನಿಮ್ಮ ಮನೆಯಲ್ಲಿ ನೀವು ಕುಕಿಂಗ್ ಯುಟೆನ್ಸಿಲ್ಸ್, ನಿಮ್ಮ ಪಾತ್ರೆ, ಲೋಟ, ತಟ್ಟೆ, ಚೊಂಬು, ಕಡಾಯ, ಇವುಗಳೆಲ್ಲವನ್ನು ಮಾಡ್ತಕ್ಕಂಥದ್ದು ಸೀಟ್ ಮೆಟಲ್ನಿಂದ. ಅದೇ ರೀತಿ ನಿಮ್ಮ ಮನೆಯ ಚಾವಣಿಗೆ ಆರಿಸ್ತಕ್ಕಂಥ ರೂಪಿಂಗ್ ಸೀಟ್ ಇರ್ಬೋದು, ಬಕೆಟ್ಸ್ ಇರ್ಬೋದು, ನಿಮ್ಮ ಬಾಡಿ ಬಸ್ಸು, ಕಾರು, ಇವುಗಳಿಗೆ ಮಾಡ್ತಕ್ಕಂಥ ಬಾಡಿ ಬಿಲ್ಡಿಂಗ್ ಅನ್ನು ಮಾಡ್ತಕ್ಕಂಥದ್ದು ಸೀಟ್ ಮೆಟಲ್ನಿಂದ, ಸೀಟ್ ಮೆಟಲ್ನಿಂದ. ಶಿಪ್ ಮತ್ತು ಏರ್ ಕ್ರಾಫ್ಟ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡೋದು, ಫ್ಯಾಬ್ರಿಕೇಟ್ ಮಾಡೋದು ಸೀಟ್ ಮೆಟಲ್ನಿಂದ. ಹಾಗಾಗಿ ಮೆನಿ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಮೇಡ್ ಔಟ್ ಆಫ್ ಸೀಟ್ ಮೆಟಲ್. ಈ ಸೀಟ್ ಮೆಟಲ್ ಅನ್ನು ಬಳಸ್ಕೊಂಡು ನಾವು ಫರ್ನಿಚರ್ಸ್ ಅನ್ನು ಮಾಡ್ತೀವಿ. ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಈಗಾಗಲೇ ಹೇಳಿದೆ, ರೈಲ್ವೆ ಇಕ್ವಿಪ್ಮೆಂಟ್ಸ್ ಅನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನೋಡಿ, ಇಲ್ಲಿ ನಿಮಗೆ ಸೀಟ್ ಮೆಟಲ್ ಪ್ರೋಸೆಸ್ ಅನ್ನು
ಯಾವ್ಯಾವ ಪ್ರೊಡಕ್ಟ್ ನಲ್ಲಿ ನಾವು ಬಳಸ್ತೀವಿ, ಹೌಸ್ ಹೋಲ್ಡ್, ಬಿಲ್ಡಿಂಗ್ ಮೆಟೀರಿಯಲ್, ಫರ್ನಿಚರ್ಸ್, ನಿಮ್ಮ ಬೀರು ಇರ್ಬೋದು, ಕಪಾಟ್, ಅಲ್ಮೇರಾ, ಟೇಬಲ್ಸ್, ಗಾಡ್ರೇಜ್ ಚೇರ್ಸ್, ನೀವು ಗಾಡ್ರೇಜ್ ಬೀರ್ಸ್ ಅಂತ ಕರಿತೀರಿ, ಇವೆಲ್ಲ ಯಾವ್ದ್ರಿಂದ ಮಾಡ್ತಾರೆ? ಸೀಟ್ ಮೆಟಲ್ ಇಂದ ಮಾಡ್ತಾರೆ, ಸೀಟ್ ಅನ್ನ ಉಪಯೋಗಿಸ್ತಾರೆ. ಇನ್ನು ಏರ್ಕ್ರಾಫ್ಟ್ ಅಲ್ಯೂಮಿನಿಯಂ ಸೀಟ್ ಅನ್ನ ಬಳಸ್ಕೊಂಡು ಏರ್ಕ್ರಾಫ್ಟ್ ಅನ್ನ ಮಾಡ್ತಾರೆ. ರೈಲ್ವೆ ಇಕ್ವಿಪ್ಮೆಂಟ್ಸ್ ಅನ್ನ ಮಾಡ್ತಾರೆ. ಹಡಗನ ತಯಾರಿಕೆ ಘಟಕಗಳಲ್ಲಿ ಸೀಟ್ಸ್ ಅನ್ನ ಬಳಸ್ತಾರೆ. ನಿಮ್ಮ ಮನೆಯಲ್ಲಂತೂ ನೀವು ಸೀಟ್ಸ್ ಅನ್ನ ಬಳಸೋದು ಸತಸಿದ್ಧ ಸೀಟ್, ನಿಮ್ಮ ಸ್ಟೌವ್ ಇಂದ ಹಿಡಿದು ನಿಮ್ಮ ಪಾತ್ರೆ ತಟ್ಟೆ ಲೋಟ ಎಲ್ಲದರಲ್ಲೂ ನಾವು ಏನನ್ನ ಬಳಸ್ತೀವಿ, ಸೀಟ್ ಮೆಟಲ್ ಅನ್ನ ಬಳಸ್ತೀವಿ. ಸೀಟ್ ಮೆಟಲ್ ಪ್ರೋಸೆಸ್ ಇಂದ ತಯಾರಾಗಿರ್ತಕ್ಕಂತ ವಸ್ತುಗಳನ್ನು ನಾವು ದಿನನಿತ್ಯದ ಬಳಕೆಯಲ್ಲಿ ನಾವು ಬಳಸ್ತಾ ಹೋಗ್ತೀವಿ. ಅಂಡ್ ಆಲ್ಸೋ ರಿಪೇರಿಂಗ್ ಆಫ್ ದ ಎಬೋವ್ ಐಟಮ್ಸ್. ಈ ಈಗಾಗಲೇ ನಾನು ಏನು ನಿಮಗೆ ಹೇಳ್ಕೊಂಡು ಹೋದೆ, ಬಾಡಿ ಬಿಲ್ಡಿಂಗ್ ಇರ್ಬೋದು, ಏರ್ಕ್ರಾಫ್ಟ್ ಇರ್ಬೋದು, ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಇವುಗಳನ್ನ ರಿಪೇರಿ ಮಾಡೋದ್ರಲ್ಲೂ ಕೂಡ ನಾವೇನನ್ನ ಬಳಸ್ತೀವಿ, ಈ ಸೀಟ್ ಮೆಟಲ್ಸ್ ಅನ್ನ ಬಳಸ್ತೀವಿ. ಟು ಕ್ಯಾರಿ ಔಟ್ ದೀಸ್ ವರ್ಕ್ಸ್ ದ ಸೀಟ್ ಮೆಟಲ್ ವರ್ಕರ್ ಹ್ಯಾಸ್ ಟು ಪ್ಲಾನ್ ಲೇಔಟ್ ಅಂಡ್ ಡಿಟರ್ಮೈನ್ ದ ಸೈಜ್ ಅಂಡ್ ಟೈಪ್ ಆಫ್ ದ ಸೀಟ್ ಮೆಟಲ್ ಟು ಬಿ ಯೂಸ್. ಈ ಮೇಲ್ಕಂಡ ಎಲ್ಲ ಇಂಜಿನಿಯರಿಂಗ್ ಪ್ರಾಡಕ್ಟ್ಗಳನ್ನ ಮಾಡಲಿಕ್ಕೆ, ಕೆಲಸವನ್ನು ಮಾಡಲಿಕ್ಕೆ ಸೀಟ್ ಮೆಟಲ್ ವರ್ಕರ್ ಟಿನ್ ಸ್ಮಿತ್ ಅಂತ ನಾವೇನ್ ಕರ್ವಿ, ಆತ ಏನ್ ಮಾಡಬೇಕಾಗುತ್ತೆ, ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ, ಲೇಔಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ, ಸೈಜಸ್ ಅನ್ನ ಕಂಡಿಟ್ಕೊಳ್ಬೇಕಾಗುತ್ತೆ, ಮತ್ತೆ ಯಾವ ಸೀಟ್ ಅನ್ನ ಎಲ್ಲಿ ಬಳಸಬೇಕು ಅನ್ನೋದನ್ನ ಆತ ಯೋಜನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ದ ಸೀಟ್ ಮೆಟಲ್ ವರ್ಕರ್ ಕ್ಯಾರೀಸ್ ಔಟ್ ದ ಆಪರೇಷನ್ ಸಚ್ ಆಸ್. ಈ ಪ್ರತಿಯೊಬ್ಬ ಟಿನ್ ಸ್ಮಿತ್ ಕೂಡ, ಪ್ರತಿಯೊಬ್ಬ ಸೀಟ್ ಮೆಟಲ್ ವರ್ಕರ್ ಕೂಡ ಅನೇಕ ಈ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಲಿಕ್ಕೆ ಸೀಟ್ ಮೆಟಲ್ ವರ್ಕರ್ ಡಿಫರೆಂಟ್ ಡಿಫರೆಂಟ್ ಆಪರೇಷನ್ಸ್ ಅನ್ನ ಮಾಡ್ತಾರೆ. ನೀವು ಹೇಗೆ ಫಿಟ್ಟಿಂಗ್ ಶಾಪ್ ನಲ್ಲಿ, ಜನರಲ್ ಫಿಟ್ಟಿಂಗ್ ನಲ್ಲಿ ಮಾರ್ಕಿಂಗ್ ಮಾಡ್ತಿರೋ, ಲೇಔಟ್ ಮಾಡ್ತಿರೋ, ಕಟ್ಟಿಂಗ್ ಮಾಡ್ತಿರೋ, ಆ ರೀತಿ ಇಲ್ಲೂ ಕೂಡ ಬೇರೆ ಬೇರೆ ಡಿಫರೆಂಟ್ ಆಪರೇಷನ್ಸ್ ಬರುತ್ತೆ. ಕಟ್ಟಿಂಗ್, ಫೋಲ್ಡಿಂಗ್, ಫಾರ್ಮಿಂಗ್, ಪ್ಯಾಜನಿಂಗ್, ಅಸೆಂಬ್ಲಿಂಗ್. ನೋಡಿ, ಕಟ್ಟಿಂಗ್ ಮಾಡ್ಬೋದು, ಫೋಲ್ಡಿಂಗ್ ಮಾಡ್ಬೋದು, ಫಾರ್ಮಿಂಗ್ ಮಾಡ್ಬೋದು, ಪ್ಯಾಜನಿಂಗ್ ಮಾಡ್ಬೋದು, ಬೆಂಡಿಂಗ್ ಮಾಡ್ಬೋದು. ಸೊ ಅಸೆಂಬ್ಲಿಂಗ್ ಮ್ಯಾನ್ಯುವಲಿ ಅಂಡ್ ಬೈ ಮೀನ್ಸ್ ಆಫ್ ಪವರ್ ಮೆಷಿನ್ಸ್, ಈ ಎಲ್ಲ ಕೆಲಸಗಳನ್ನ ಕಟ್ಟಿಂಗ್, ಫೋಲ್ಡಿಂಗ್, ಫಾರ್ಮಿಂಗ್, ಪ್ಯಾಜನಿಂಗ್, ಅಸೆಂಬ್ಲಿಂಗ್ ಅಂತ ಏನ್ ಹೇಳ್ತಾ ಇದ್ದೀನಿ, ಇವೆಲ್ಲ ಕೆಲಸಗಳನ್ನ ಮ್ಯಾನ್ಯುವಲ್ ಆಗೂ ಕೂಡ ಮಾಡಬಹುದು, ಮತ್ತೆ ಪವರ್ ಮೆಷಿನ್ಸ್ ಅನ್ನ ಕೂಡ ಬಳಸ್ಕೊಂಡು ಕೆಲಸವನ್ನ ಮಾಡಬಹುದು. ಮತ್ತೆ ಈ ಸೀಟ್ ಮೆಟಲ್ ವರ್ಕ್ ಸೀಟ್ ಇದೆಯಲ್ಲ, ಸೀಟ್ ಮೆಟಲ್ ಆರ್ಟಿಕಲ್ ಅನ್ನು ಮಾಡಲಿಕ್ಕೆ, ಆಬ್ಜೆಕ್ಟ್ ಅನ್ನು ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಈ ಸೀಟ್ ಮೆಟಲ್ ಅನ್ನು ನಾವು ಮೆಜರ್ ಮಾಡ್ತಕ್ಕಂಥದ್ದು ಅಥವಾ ಸ್ಪೆಸಿಫೈ ಮಾಡ್ತಕ್ಕಂಥದ್ದು, ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಗೇಜಸ್ ಅಲ್ಲಿ ಕರಿತೀವಿ. ಗೇಜ್, ಈಗ ನೀವು ಕೇಳಿದಿರಿ ವೈರ್ ಗೇಜ್ ಅಂತ ಕೇಳಿದಿರಿ, ಸೀಟ್ ಗೇಜ್ ಅಂತ ಕೇಳಿದೀವಿ. ಸೊ ಅಂದ್ರೆ, ಸೊ ಈ ಸೀಟ್ ಅನ್ನ ನಾವು ಸ್ಪೆಸಿಫೈ ಮಾಡ್ಲಿಕ್ಕೆ, ಅದರ ಥಿಕ್ನೆಸ್ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಅದನ್ನ ನಾವು ಗೇಜ್ ನಲ್ಲಿ ಸ್ಪೆಸಿಫೈ ಮಾಡ್ತೀವಿ, ಅಂದ್ರೆ ಗೇಜ್ ನಂಬರ್ ಅಂತ ಕರಿತೀವಿ ಇಲ್ಲಿ. ಸೊ ದ ಡಿಫಾರ್ಮಿಂಗ್ ಸೀಟ್ ಮೆಟಲ್ ಆಫ್ ಥಿಕ್ನೆಸ್ 30 gauges to 16 gauges, 30 ಕೆಳಮುಖವಾಗಿ 16 ಅಥವಾ 16 ಮೇಲ್ಮುಖವಾಗಿ 30 ನಂಬರ್ಸ್, 16, 17, 18, 19, 20 ಲೈಕ್ ದಟ್ ಟು 30 ವರೆಗೆ ನಾವು ಸೀಟ್ ಮೆಟಲ್ ಅನ್ನ ಗೇಜ್ ನಲ್ಲಿ ನಾವೇನ್ ಮಾಡ್ತೀವಿ, ಸ್ಪೆಸಿಫೈ ಮಾಡ್ತೀವಿ. ಹಾಗಾದ್ರೆ ಯಾವ್ಯಾವ ಸೀಟ್ ಅನ್ನ ನಾವು ಈ ಸೀಟ್ ಮೆಟಲ್ ವರ್ಕಿಂಗ್ ನಲ್ಲಿ ಬಳಸ್ತೀವಿ ಅನ್ನೋದನ್ನ ನಾವು ನೋಡೋದಾದ್ರೆ, ಬ್ಲಾಕ್ ಐರನ್ ಸೀಟ್ಸ್ ಅಂತ ನಾವು ಬಳಸ್ತೀವಿ, ಮತ್ತೆ GI ಸೀಟ್ ಅಂತ ಬಳಸ್ತೀವಿ, ಗ್ಯಾಲ್ವನೈಸ್ಡ್ ಐರನ್ ಸೀಟ್ಸ್ ಅಂತ ಬಳಸ್ತೀವಿ, ಸ್ಟೈನ್ಲೆಸ್ ಸ್ಟೀಲ್ಸ್ ಅನ್ನ ಬಳಸ್ತೀವಿ, ಕಾಪರ್ ಸೀಟ್, ಅಲ್ಯೂಮಿನಿಯಂ ಸೀಟ್ಸ್, ಟಿನ್ನಡ್ ಪ್ಲೇಟ್ ಅಂಡ್ ಆಲ್ಸೋ ಲೆಡ್ ಸೀಟ್ಸ್. ಇಷ್ಟು ರೀತಿಯಾದ ಬೇರೆ ಬೇರೆ ಮೆಟಲ್ಸ್ ಅನ್ನ ನಾವು ಸೀಟ್ ಮೆಟಲ್ ಪ್ರೋಸೆಸ್ ನಲ್ಲಿ ಬಳಸ್ತೀವಿ. ಬ್ಲಾಕ್ ಐರನ್ ಸೀಟ್, GI ಸೀಟ್,
SS, copper, aluminium, tin, lead ಇರಿತಿ ನಾವು ಸೀಟ್ ಗಳನ್ನು ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್ ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಕುಕಿಂಗ್ ಯುಟೆನ್ಸಿಲ್ಸ್ ಮಾಡಬೇಕು ನೀವು ಬ್ಲ್ಯಾಕ್ ಐರನ್ ಸೀಟ್ ಉಪಯೋಗಿಸಬೇಕಾಗುತ್ತೆ ಆಗಲ್ಲ ಅಲ್ಲಿ ಏನು ಮಾಡ್ತೀರಿ ನೀವು SS ಅನ್ನ ಬಳಸ್ತೀರಿ ಕಾಪರ್ ಅನ್ನ ಬಳಸ್ತೀರಿ ಅಲ್ಯೂಮಿನಿಯಂ ಅನ್ನ ಬಳಸ್ತೀರಿ ಓಕೆ ಅದೇ ರೀತಿ ಯಾವುದೋ ಒಂದು ಲೆಡ್ ಆಸಿಡ್ ಟ್ಯಾಂಕ್ ಅನ್ನ ಮಾಡಬೇಕು ಆಸಿಡ್ ಟ್ಯಾಂಕ್ ಅನ್ನ ಮಾಡಬೇಕು ಅಲ್ಲಿ ನೀವು ಬೇರೆ ಬ್ಲ್ಯಾಕ್ ಐರನ್ ಉಪಯೋಗಿಸಕ್ಕಾಗುತ್ತಾ ಆಗಲ್ಲ ಅಲ್ಲಿ ಲೆಡ್ ಸೀಟ್ ಅನ್ನ ನಾವು ಬಳಸ್ತೀವಿ ಲೈಕ್ ದಟ್ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ ದ ಮೆಟಲ್ ಕ್ಯಾನ್ ಬಿ ಯೂಸ್ಡ್ ಬ್ಲ್ಯಾಕ್ ಐರನ್ ಸೀಟ್ ಬರೋಣಾಗ ದಿಸ್ ಬ್ಲ್ಯಾಕ್ ಐರನ್ ಸೀಟ್ ಇಸ್ ದ ಚೀಪೆಸ್ಟ್ ಸೀಟ್ ಮೆಟಲ್ ಇದು ಅತ್ಯಂತ ಕಡಿಮೆ ಕಾಸಿಗೆ ಸಿಗ್ತಕ್ಕಂಥದ್ದು ಕಬ್ಬಿಣದ ಸೀಟ್ ಮೆಟಲ್ ಸೀಟ್ ಚೀಪೆಸ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ರೋಲಿಂಗ್ ಪ್ರೋಸೆಸ್ ಟು ಡಿಸೈರ್ಡ್ ಥಿಕ್ನೆಸ್ ಈ ಒಂದು ಬ್ಲ್ಯಾಕ್ ಐರನ್ ಸೀಟ್ ಅನ್ನ ಬೇರೆ ಬೇರೆ ಕಂಪನಿಗಳು ಜಿಂದಾಲ್ ಇರ್ಬೋದು ಅಥವಾ ಟಾಟಾ ಐರನ್ ಅಂಡ್ ಸ್ಟೀಲ್ ಇರ್ಬೋದು ಬೇರೆ ಬೇರೆ ಕಂಪನಿಗಳು ಸೀಟ್ ನಲ್ಲಿ ಮ್ಯಾನುಫ್ಯಾಕ್ಚರ್ ರೋಲಿಂಗ್ ಅನ್ನ ಮಾಡಿ ಅದನ್ನ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನಮಗೆ ಬೇರೆ ಬೇರೆ ಥಿಕ್ನೆಸ್ ನಲ್ಲಿ ನಮಗೆ ಕೊಡ್ತಾರೆ ಆಸ್ ಎ ಬ್ಲೂಯಿಶ್ ಬ್ಲ್ಯಾಕ್ ಅಪಿಯರೆನ್ಸ್ ಈ ಒಂದು ಸೀಟು ನಾವು ಬರಿಗಣ್ಣಿನಿಂದ ನೋಡಿದಾಗ ಅದು ಬ್ಲೂಯಿಶ್ ಬ್ಲ್ಯಾಕ್ ನೀಲಿ ಮಿಶ್ರಿತ ಕಪ್ಪು ಬಣ್ಣದಲ್ಲಿ ನಮಗೆ ಗೋಚರ ಆಗುತ್ತೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅನ್ಕೋಟೆಡ್ ಸೀಟ್ ಈ ಬ್ಲ್ಯಾಕ್ ಐರನ್ ಸೀಟ್ಗೆ ಯಾವುದೇ ರೀತಿಯಾದಂತಹ ಕೋಟಿಂಗ್ ಮಾಡಿರೋದಿಲ್ಲ ಹಾಗಾಗಿ ಈ ಬ್ಲ್ಯಾಕ್ ಐರನ್ ಸೀಟ್ ಅಂತ ನಾವೇನು ಯೂಸ್ ಮಾಡ್ತೀವಿ ಇದು ಬೇಗ ತುಕ್ಕಿಡುತ್ತೆ ಒಂದು ವೇಳೆ ಬ್ಲ್ಯಾಕ್ ಐರನ್ ಸೀಟ್ ನಲ್ಲಿ ನಾವು ಯಾವುದಾದರೂ ಆರ್ಟಿಕಲ್ ಅನ್ನ ನಾವು ಮಾಡೋದೇ ಆದ್ರೆ ಅದಕ್ಕೆ ಕರೋಷನ್ ಟ್ರೀಟ್ಮೆಂಟ್ ಅನ್ನ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಅನ್ನ ನಾವು ಕೊಡಬೇಕಾಗುತ್ತೆ ಏನ್ ಸರ್ ಇದು ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಅಂದ್ರೆ ಅದು ತುಕ್ಕು ಹಿಡಿಯದ ರೀತಿಯಲ್ಲಿ ಅದಕ್ಕೆ ನಾವು ಉದಾಹರಣೆಗೆ ಬಣ್ಣವನ್ನ ಹಚ್ಚತಕ್ಕಂಥದ್ದು ಪೇಂಟ್ ಅನ್ನ ಮಾಡ್ತಕ್ಕಂಥದ್ದು ಕೋಟಿಂಗ್ ಅನ್ನ ಮಾಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಬ್ಲ್ಯಾಕ್ ಐರನ್ ಸೀಟ್ಸ್ ಅನ್ನ ನಾವು ಬಳಸಿದಾಗ ಕ್ಯಾನ್ ಬಿ ಯೂಸ್ಡ್ ಫಾರ್ ಪೇಂಟೆಡ್ ಆರ್ಟಿಕಲ್ಸ್ ಆರ್ ಹ್ಯಾಮರ್ ನಾನು ಅದನ್ನ ಹೇಳಿದೆ ಈಗ ನಮಗೆ ಪೇಂಟ್ ಮಾಡ್ತಕ್ಕಂಥದ್ದು ಹ್ಯಾಮರ್ ಮಾಡ್ತಕ್ಕಂಥದ್ದು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಟ್ಯಾಂಕ್ಸ್ ಇರ್ಬೋದು ಬಕೆಟ್ಸ್ ಇರ್ಬೋದು ಅಥವಾ ನಿಮ್ಮ ಫ್ಯಾನ್ಗಳಿರ್ಬೋದು ಪೈಪ್ಸ್ ಇರ್ಬೋದು ಇವುಗಳಿಗೆ ಏನ್ ಮಾಡಿರ್ತಾರೆ ಪೇಂಟ್ ಅನ್ನ ನಿಮ್ಮ ಮನೆಯಲ್ಲಿ ಎಲ್ಲೋ ಗ್ರಿಲ್ಸ್ಗೆ ಪೈಪ್ ಅನ್ನ ಬಳಸಿರ್ತೀರಿ ಅದು ಬ್ಲ್ಯಾಕ್ ಐರನ್ ಪೈಪ್ ಅದಕ್ಕೆ ನೀವು ಬಣ್ಣ ಹೊಡಿದೇವ್ ಹೋದ್ರೆ ಏನಾಗೋಗುತ್ತೆ ಅದು ತುಕ್ಕಿಡ್ದೋಗುತ್ತೆ ಸೊ ಹಾಗಾಗಿ ಎನಾಮೆಲಿಂಗು ಮತ್ತೆ ಪೇಂಟಿಂಗು ಅನ್ನ ನಾವು ಮಾಡಬೇಕಾಗುತ್ತೆ ಯಾವುದಕ್ಕೆ ತುಕ್ಕು ಹಿಡಿದಿಟ್ಟುವುದನ್ನ ತಪ್ಪಿಸ್ಲಿಕ್ಕೆ ತುಕ್ಕು ಹಿಡಿಯೋದನ್ನ ತಪ್ಪಿಸ್ಲಿಕ್ಕೆ ಇನ್ನು ಜಿ ಐ ಸೀಟ್ ಅಂದ್ರೆ ಗ್ಯಾಲೋನೈಸ್ಡ್ ಐರನ್ ಅಂತ ಕರಿತೀವಿ ಗ್ಯಾಲೋನೈಸ್ಡ್ ಐರನ್ ಅಂದ್ರೆ ಜಿಂಕ್ ಕೋಟೆಡ್ ಐರನ್ ಇಸ್ ಕಾಲ್ಡ್ ಗ್ಯಾಲೋನೈಸ್ಡ್ ಐರನ್ ಅಂತ ಕರಿತೀವಿ ಸೀಟ್ ಮೆಟಲ್ ನಲ್ಲಿ ಪ್ರೋಸೆಸ್ ನಲ್ಲಿ ಈ ಜಿ ಐ ಸೀಟ್ ಅನ್ನು ಕೂಡ ಹೆಚ್ಚು ಪ್ರಾಧಾನ್ಯತೆ ಉಳ್ಳಂತ ಒಂದು ಮೆಟಲ್ ಲೋಹದ ಸೀಟ್ ಆಗಿ ಹಾಳೆ ಆಗಿದನ್ನ ನಾವು ಬಳಸ್ತೀವಿ ಜಿಂಕ್ ಕೋಟೆಡ್ ಐರನ್ ಸೀಟ್ ಇಸ್ ನೋನ್ ಆಸ್ ಗ್ಯಾಲೋನೈಸ್ಡ್ ಐರನ್ ವೈ ಜಿಂಕ್ ಕ್ಯಾನ್ ಬಿ ಕೋಟೆಡ್ ಅಂದ್ರೆ ದಿಸ್ ಜಿಂಕ್ ರೆಸಿಸ್ಟ್ ದ ರಸ್ಟ್ ಅಂಡ್ ಇಂಪ್ರೂವ್ಸ್ ದ ಅಪಿಯರೆನ್ಸ್ ಆಫ್ ದ ಮೆಟಲ್ ಅಂಡ್ ಮೇಕ್ ಇಟ್ ಈಸಿ ಟು ಸಾಲ್ಡರ್ ಗೊತ್ತಾಯ್ತಲ್ಲ ಜಿಂಕ್ ರಸ್ಟ್ ಅನ್ನ ತಡೆಗಟ್ಟತಕ್ಕಂಥ ತುಕ್ಕನ್ನ ತಡೆಗಟ್ಟತಕ್ಕಂಥ ಸಾಮರ್ಥ್ಯ ಹೆಚ್ಚು ಇರೋದ್ರಿಂದ ಮತ್ತೆ ಯಾವಾಗ ನಾವು ಜಿಂಕ್ ಕೋಟಿಂಗ್ ಅನ್ನ ಮಾಡ್ತೀವಿ ಅದರ ಲುಕ್ ದಟ್ ಮೀನ್ಸ್ ಅಪಿಯರೆನ್ಸ್ ಕೂಡ ಚೆನ್ನಾಗಿ ಕಾಣೋದ್ರಿಂದ ಮತ್ತೆ ಇದು ಸಾಲ್ಡರಿಂಗ್ ಮಾಡ್ಲಿಕ್ಕೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಜಿಂಕ್ ಕೋಟೆಡ್ ಆಗಿದ್ರೆ ಜಾಯಿನಿಂಗ್ ಮಾಡುವಂತ ಸಂದರ್ಭದಲ್ಲಿ ಹಾಗಾಗಿ ನಾವು ಜಿಂಕ್ ಅನ್ನ ಕೋಟ್ ಮಾಡ್ತೀರಿ ದಟ್ ಇಸ್ ಕಾಲ್ಡ್ ಜಿಂಕ್ ಕೋಟೆಡ್ ಐರನ್ ಇಸ್ ಕಾಲ್ಡ್ ಗ್ಯಾಲ್ವನೈಸ್ಡ್ ಐರನ್ ಅಂಡ್ ಆಲ್ಸೋ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ವಾಟರ್ ಅಂಡ್ ಎಕ್ಸ್ಪೋಸರ್ ಟು ವೆದರ್ ಇದು ನೀರಿನಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಜಿಂಕ್ ಕೋಟೆಡ್ ಹಾಗಾಗಿ ಅದನ್ನ ರೂಪಿಂಗ್ ಸೀಟ್ಗೆ ಬಳಸ್ತಕ್ಕಂಥದ್ದು ಬಕೆಟ್ಸ್ಗೆ ಬಳಸ್ತಕ್ಕಂಥದ್ದು ಅಂದರೆ ವೆದರ್ಗೆ ಎಕ್ಸ್ಪೋಸರ್ ಆದ್ರೂ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸರ್ ಆದರೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಅಂದರೆ ಇದು ತುಕ್ಕು ಹಿಡಿಯೋದಿಲ್ಲ ಯಾವುದು ಜಿ ಐ ಸೀಟು ಸೊ ಹಾಗಾಗಿ ಇಟ್ ಕ್ಯಾನ್ ಬಿ ಯೂಸ್ ಯಾವುದಕ್ಕೆ ಬಳಸ್ತಾರೆ ಜಿ ಐ ಸೀಟನ್ನ ಫ್ಯಾನ್ಸ್ ಬಕೆಟ್ಸ್ ಫರ್ನೆಸ್ ಈಟಿಂಗ್ ಡಟ್ಸ್
ಕ್ಯಾಬಿನೆಟ್ಸ್ ಗಟ್ಟರ್ಸ್ ಆರ್ ಮೇಡ್ ಯೂಸಿಂಗ್ ದಿಸ್ ಮೆಟಲ್ ಬಕೆಟ್ ಮಾಡಲಿಕ್ಕೆ ಫ್ಯಾನ್ ಮಾಡಲಿಕ್ಕೆ ಫರ್ನೆಸ್ ಲೈನ್ ಮಾಡಲಿಕ್ಕೆ ಫರ್ನೆಸ್ ಮಾಡಲಿಕ್ಕೆ ಅಥವಾ ಕೆಲವು ಕಾಯಿಸೋ ಪಾತ್ರೆ ಈಟಿಂಗ್ ಡಕ್ಟ್ ಅನ್ನು ಮಾಡಲಿಕ್ಕೆ ಕ್ಯಾಬಿನೆಟ್ಸ್ ಅನ್ನು ಮಾಡಲಿಕ್ಕೆ ಗಟ್ಟರ್ಸ್ ಅನ್ನು ಮಾಡಲಿಕ್ಕೆ ಈ ಒಂದು ಜಿ ಐ ಸೀಟ್ ಅನ್ನ ನಾವು ಗ್ಯಾಲ್ವನೈಸ್ಡ್ ಐರನ್ ಸೀಟ್ ಅನ್ನ ಬಳಸ್ತೀವಿ. ಇನ್ನು ಮೂರನೇ ಒಂದು ಮುಖ್ಯವಾದ ಲೋಹ ನಾವು ಬಳಸ್ತಕ್ಕಂಥದ್ದು ಸ್ಟೈನ್ಲೆಸ್ ಸ್ಟೀಲ್ ಸೀಟ್. ಇಟ್ ಈಸ್ ಕಾಸ್ಟ್ಲಿ ಅಂಡ್ ಇಟ್ ಈಸ್ ಅನ್ ಅಲಾಯ್ ಆಫ್ ಸ್ಟೀಲ್ ವಿತ್ ನಿಕ್ಕಲ್ ಕ್ರೋಮಿಯಂ ಅಂಡ್ ಅದರ್ ಮೆಟಲ್ ಎಸ್ ಎಸ್ ಅಂತ ಕರಿತೀವಿ. ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ಇದು ಒಂದು ಅಲಾಯ್ ಮೆಟಲ್, ಇದೊಂದು ಮಿಶ್ರ ಲೋಹ. ಈ ಒಂದು ಲೋಹವನ್ನ ಸೀಟ್ ಅನ್ನ ನಾವು ನಿಕ್ಕಲ್ಲು ಮತ್ತೆ ಕ್ರೋಮಿಯಂ ಅನ್ನ ಕಾರ್ಬನ್ ಜೊತೆ ಮಿಶ್ರಣ ಮಾಡಿ ಈ ಒಂದು ಸ್ಟೈನ್ಲೆಸ್ ಸ್ಟೀಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಾಗಿ ಇಟ್ ಹ್ಯಾಸ್ ಎ ಗುಡ್ ಕರೋಸಿವ್ ರೆಸಿಸ್ಟೆನ್ಸ್, ಈಸಿಲಿ ವೆಲ್ಡಬಲ್, ಇದು ತುಕ್ಕು ಹಿಡಿಯೋದಿಲ್ಲ. ಯಾವುದು ಸ್ಟೈನ್ಲೆಸ್ ಸ್ಟೀಲ್, ಇದು ಸ್ಟೀಲ್ ಆದರೂ ಕೂಡ ಫೆರಸ್ ಮೆಟಲ್ ಆದರೂ ಕೂಡ ಇದು ಇಟ್ ಡಸ್ ನಾಟ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್. ಹಾಗಾಗಿ ಇಟ್ ಈಸ್ ಎ ಗುಡ್ ರೆಸಿಸ್ಟೆಂಟ್ ಟು ಕರೋಷನ್ಸ್, ತುಕ್ಕು ಹಿಡಿಯೋದಿಲ್ಲ. ಅಂಡ್ ಆಲ್ಸೋ ಇಟ್ ಈಸ್ ಈಸಿಲಿ ವೆಲ್ಡಬಲ್. ಇಟ್ ಕ್ಯಾನ್ ಬಿ ವರ್ಕ್ಡ್ ಆಸ್ ಎ ಜಿ ಐ ಸೀಟ್ ಬಟ್ ಟುಗೆದರ್ ದೆನ್ ಹೀಟ್ ಯೂಸ್ಡ್ ಇನ್ ಡೈರೀಸ್. ಇದನ್ನ ಜಿ ಐ ಸೀಟ್ ಅನ್ನ ಬಳಸೋದ್ರ ರೀತಿಯಲ್ಲೇ ಬಳಸಿದ್ರು ಕೂಡ ಡೈರೀಸ್ ನಲ್ಲಿ, ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ನಲ್ಲಿ ಅಂದ್ರೆ ಚಾಕ್ಲೇಟ್ಸ್ ಇರ್ಬೋದು ಅಥವಾ ಆಹಾರ ತಯಾರಿಕೆಗಳು ಇರ್ಬೋದು, ನಿಮ್ಮ ಅಡುಗೆ ಮನೆಯಲ್ಲಿ ಇರ್ಬೋದು, ಕಿಚನ್ ಅಲ್ಲಿ ಇರ್ಬೋದು, ಕೆಮಿಕಲ್ ಪ್ಲಾಂಟ್ಸ್ ನಲ್ಲಿ ಇರ್ಬೋದು, ಅಲ್ಲಿ ಅತಿ ಹೆಚ್ಚು ಸ್ಟೈನ್ಲೆಸ್ ಸ್ಟೀಲ್ ಸೀಟ್ ಅನ್ನ ಬಳಸ್ತಾರೆ. ಇನ್ನು ಕಾಪರ್ ಸೀಟ್, ಈಗಾಗಲೇ ನಿಮಗೆ ಗೊತ್ತು ಕಾಪರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ನಾವು ಕರಿತೀವಿ. ದಿಸ್ ಕಾಪರ್ ಸೀಟ್ ಇಸ್ ಅವೈಲಬಲ್ ಇನ್ ಬೋತ್ ಕೋಲ್ಡ್ ರೋಲ್ಡ್ ಆರ್ ಹಾಟ್ ರೋಲ್ಡ್ ಸೀಟ್. ಇದು ಸಿ ಆರ್ ಅಲ್ಲೂ ಸಿಗುತ್ತೆ, ಎಚ್ ಆರ್ ಅಲ್ಲೂ ಸಿಗುತ್ತೆ. ಸಿ ಆರ್ ಅಂದ್ರೆ ಕೋಲ್ಡ್ ರೋಲ್ಡ್, ಎಚ್ ಆರ್ ಅಂದ್ರೆ ಹಾಟ್ ರೋಲ್ಡ್ ಸೀಟ್. ಕೋಲ್ಡ್ ರೋಲ್ಡ್ ಸೀಟ್ಸ್ ಆರ್ ರೆಸಿಸ್ಟೆಂಟ್ ಟು ಕರೋಷನ್ ಅಂಡ್ ವರ್ಕ್ಡ್ ಈಸಿಲಿ ಅಂಡ್ ಕಾಮನ್ಲಿ ಯೂಸ್ಡ್ ಇನ್ ಮೆಟಲ್ ಶಾಪ್. ಸೊ ಕೋಲ್ಡ್ ರೋಲ್ಡ್ ಸೀಟ್ ಅನ್ನ ನಾವು ಏನ್ ಬಳಸ್ತೀವಿ, ಅದು ಕರೋಷನ್ಸ್ ರೆಸಿಸ್ಟೆಂಟ್ ಜಾಸ್ತಿ ಇದೆ ಮತ್ತೆ ಅಂಡ್ ಇಟ್ ಈಸ್ ವರ್ಕ್ಡ್ ಈಸಿಲಿ ಅಂಡ್ ಕಾಮನ್ಲಿ ಯೂಸ್ಡ್ ಇನ್ ಆಲ್ ಮೆಟಲ್ ಶಾಪ್. ಇದನ್ನು ಸಾಮಾನ್ಯವಾಗಿ ಮೆಟಲ್ ಶಾಪ್ ನಲ್ಲಿ ನಾವು ಕೋಲ್ಡ್ ರೋಲ್ಡ್ ಅನ್ನು ನಾವು ಬಳಸ್ತೀವಿ. ಉದಾಹರಣೆಗೆ ಗಟ್ಟರ್ಸ್ ಅಂದ್ರೆ ದಟ್ ಈಸ್ ಗಟ್ಟರ್ಸ್ ಮೀನ್ಸ್ ಡ್ರೈನ್ ಪೈಪ್ಸ್ ಅಂತ ಕರಿತೀವಿ. ಎಕ್ಸ್ಪ್ಯಾನ್ಸನ್ ಜಾಯಿಂಟ್ಸ್, ರೂಫ್ ಪ್ಲಾಸಿಂಗ್, ವುಡ್ಸ್ ಅನ್ನ ಮಾಡ್ಲಿಕ್ಕೆ, ಚಿಮ್ನಿಯನ್ನ ಮಾಡ್ಲಿಕ್ಕೆ, ಯುಟೆನ್ಸಿಲ್ಸ್ ಅನ್ನ ಮಾಡ್ಲಿಕ್ಕೆ, ಬಾಯ್ಲರ್ ಪ್ಲೇಟ್ಸ್ ಅನ್ನ ಮಾಡ್ಲಿಕ್ಕೆ ಈ ಒಂದು ಕಾಪರ್ ಸೀಟ್ ಅನ್ನ ನಾವು ಬಳಸ್ತೀವಿ. ಅಲ್ಯೂಮಿನಿಯಂ, ಸೊ ಬಿಳಿಯಾದ ಒಂದು ಲೋಹ ಅಲ್ಯೂಮಿನಿಯಂ. ಇಟ್ ಈಸ್ ವೈಟಿಸ್ ಇನ್ ಕಲರ್, ಲೈಟ್ ಇನ್ ವೈಟ್ ಅಂಡ್ ಕೆನಾಟ್ ಬಿ ಯೂಸ್ಡ್ ಇನ್ ಇಟ್ಸ್ ಪ್ಯೂರ್ ಫಾರ್ಮ್ ಆಸ್ ಇಟ್ ವೆರಿ ಸಾಫ್ಟ್. ಅಲ್ಯೂಮಿನಿಯಂ ಬಾಕ್ಸೈಟ್ ಅನ್ನೋ ಒಂದು ಅದರಿಂದ ತಯಾರು ಮಾಡ್ತಾರೆ, ಅಲ್ಯೂಮಿನಾ ಅಂತ ನಾವು ಅದನ್ನ ಕರಿತೀವಿ. ಇದನ್ನ ಪ್ಯೂರ್ ಫಾರ್ಮ್ ನಲ್ಲಿ ನಾವು ಉಪಯೋಗಿಸಕ್ಕೆ ಆಗಲ್ಲ, ಯಾಕೆಂದ್ರೆ ಇದು ತುಂಬಾ ಸಾಫ್ಟ್ ಇರುತ್ತೆ. ಇದು ವೈಟ್ ಕಲರ್ ಅಂಡ್ ಆಲ್ಸೋ ಲೈಟ್ ಇನ್ ವೈಟ್. ಬೇರೆ ಲೋಹಗಳಿಗೆ ಕಂಪೇರ್ ಮಾಡಿದಾಗ ಇದು ತುಂಬಾ ಹಗುರವಾದ ಲೋಹ, ಲೈಟ್ ಇನ್ ವೈಟ್. ಇಟ್ ಇಸ್ ಎ ಅಲಾಯ್ ಆಫ್ ಅಲ್ಯೂಮಿನಿಯಂ. ಅಲಾಯ್ ಆಫ್ ಅಲ್ಯೂಮಿನಿಯಂ ಅನ್ನು ನಾವು ಬಳಸ್ತೀವಿ. ಅಲಾಯ್ ಆಫ್ ಅಲ್ಯೂಮಿನಿಯಂ ಇಸ್ ಯೂಸ್ಡ್ ಏನಪ್ಪ ಇರುತ್ತೆ ಅಲ್ಯೂಮಿನಿಯಂ ಅಲಾಯ್ ನಲ್ಲಿ, ಇನ್ ಅಲ್ಯೂಮಿನಿಯಂ ಪ್ಲಸ್ ಏನಿರುತ್ತೆ ಕಾಪರ್, ಸಿಲಿಕಾನ್, ಮ್ಯಾಂಗನೀಸ್ ಅಂಡ್ ಐರನ್ ಅನ್ನ ಬಳಸ್ಕೊಂಡು ಅಲ್ಯೂಮಿನಿಯಂ ಅಲಾಯ್ ಅನ್ನು ನಾವು ಮಾಡ್ತೀವಿ. ಇಟ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್. ನಿಮ್ಮ ಮನೆಯಲ್ಲಿ ನೀವೆಲ್ಲ ಸಿಲ್ವರ್ ಪಾತ್ರೆ ಸಿಲ್ವರ್ ಪಾತ್ರೆ ಅಂತ ಕರೀತಾರಲ್ಲ, ಇಟ್ ಇಸ್ ನಾಟ್ ಈಸಿ. ಇಟ್ ಈಸ್ ಓನ್ಲಿ ಅಲ್ಯೂಮಿನಿಯಂ. ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಪಾತ್ರೆಗಳನ್ನ ಮಾಡಲಿಕ್ಕೆ, ರೆಫ್ರಿಜರೇಟರ್ ಟ್ರೇಸ್ ಅನ್ನು ಮಾಡಲಿಕ್ಕೆ, ಮತ್ತೆ ಲೈಟ್ನಿಂಗ್ ಫಿಕ್ಸರ್ಸ್ ಅನ್ನು ಮಾಡಲಿಕ್ಕೆ, ವಿಂಡೋಸ್ ಮತ್ತೆ ಡೋರ್ಸ್ ಅನ್ನು ಮಾಡಲಿಕ್ಕೆ, ಏರೋಪ್ಲೇನ್ ಪಾರ್ಟ್ಸ್ ಅನ್ನು ತಯಾರು ಮಾಡಲಿಕ್ಕೆ, ಏರೋಪ್ಲೇನ್ ಬಾಡಿಯನ್ನು ಬಿಲ್ಡ್ ಮಾಡಲಿಕ್ಕೆ, ಮತ್ತೆ ಕೆಲವು ಎಲೆಕ್ಟ್ರಿಕಲ್ ಪಾರ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ, ಮತ್ತೆ ಆಟೋಮೊಬೈಲ್ ಬಾಡೀಸ್ ಅನ್ನ ತಯಾರಿಕೆಯಲ್ಲಿ ಈ ಅಲ್ಯೂಮಿನಿಯಂ ಲೋಹವನ್ನ ಹಾಗೂ ಅಲ್ಯೂಮಿನಿಯಂ ಮಿಶ್ರ ಲೋಹವನ್ನ
ಬಳಸೋದನ್ನ ನಾವು ಇಂಡಸ್ಟ್ರೀಸ್ ನಲ್ಲಿ ಕೈಗಾರಿಕೆಗಳಲ್ಲಿ ನಾವು ಕಾಣ್ತೀವಿ. ಇನ್ನೊಂದು ಟಿನ್ಡ್ ಪ್ಲೇಟ್ ಅಂತ ಬಳಸ್ತಾರೆ. ಈ ಟಿನ್ಡ್ ಪ್ಲೇಟ್ ಸೀಟ್ ಟಿನ್ ಸೀಟ್ ಅಂತ ನಾವು ಕರಿತೀವಿ. ಐರನ್ ಸೀಟ್ ಕೋಟೆಡ್ ವಿತ್ ಟಿನ್ ಟು ಪ್ರೊಟೆಕ್ಟ್ ಇಟ್ ಅಗೇನ್ಸ್ಟ್ ರಸ್ಟ್. ಈ ಟಿನ್ ಏನಿದೆ ಇದು ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇರತಕ್ಕಂತಹ ಮೆಟೀರಿಯಲ್. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಟಿನ್ ಇಸ್ 232 ಡಿಗ್ರಿ. ಹಿಂದಿನ ತರಗತಿಯಿಂದ ನಿಮಗೆ ತಿಳಿಸಿದ್ದೀನಿ. ಸೊ ಈ ಟಿನ್ ಸೀಟ್ ಅನ್ನೂ ಕೂಡ ಬಳಸ್ತಾರೆ ಅಥವಾ ಐರನ್ ಸೀಟ್ಗೆ ಟಿನ್ ಕೋಟಿಂಗ್ ಅನ್ನ ಮಾಡಿರ್ತಾರೆ. ಉದಾಹರಣೆಗೆ ನಿಮ್ಮ ಬೈಸಿಕಲ್ಲು ಅಥವಾ ಸ್ಕೂಟರು ರಿಮ್ಸ್ ಇರುತ್ತೆ ನೋಡಿ, ಆ ರಿಮ್ಮು ಐರನ್ನೇ, ಅದಕ್ಕೆ ಏನ್ ಮಾಡಿರ್ತಾರೆ ಕೋಟಿಂಗ್ ಅನ್ನ ಮಾಡಿರ್ತಾರೆ. ಏನ್ ಕೋಟಿಂಗ್ ಅನ್ನ ಮಾಡಿರ್ತಾರೆ? ಟಿನ್ ಕೋಟಿಂಗ್ ಅನ್ನ ಮಾಡ್ತಾರೆ. ಯಾಕೆ ಟಿನ್ ಕೋಟ್ ಅನ್ನ ಮಾಡ್ತಾರೆ ಅಂದ್ರೆ ಪ್ರೊಟೆಕ್ಟ್ ಅಗೇನೆಸ್ಟ್ ತುಕ್ಕಿನಿಂದ ತಪ್ಪಿಸ್ಲಿಕ್ಕೆ, ತುಕ್ಕು ಹಿಡಿಯೋದನ್ನ ತಪ್ಪಿಸ್ಲಿಕ್ಕೆ. ಯೂಸ್ಡ್ ಇನ್ ಆಲ್ ಸಾಲ್ಡರ್ ವರ್ಕ್. ಟಿನ್ ಅನ್ನ ಸಾಲ್ಡರ್ ವರ್ಕ್ ನಲ್ಲಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಸಾಲ್ಡರ್ ಇಸ್ ಇನ್ ಅಲ ಲೆಡ್ ಅಂಡ್ ಟಿನ್ ಅಂತ ನಾನು ಹಿಂದಿನ ತರಗತಿಯಲ್ಲಿ ಮೆಟಲ್ಸ್ ಅಲ್ಲಿ ಹೇಳಿದೀನಿ. ಸೊ ಯೂಸ್ಡ್ ಇನ್ ಆಲ್ ಸಾಲ್ಡರ್ ವರ್ಕ್ ಆಸ್ ಇಟ್ ಇಸ್ ವೆರಿ ಈಸಿ ಟು ಜಾಯಿನ್ ಬೈ ಸಾಲ್ಡರಿಂಗ್. ಸಾಲ್ಡರಿಂಗ್ ನಲ್ಲಿ ಈಸಿಯಾಗಿ ಇದನ್ನ ಜಾಯಿನಿಂಗ್ ಅನ್ನ ಮಾಡಬಹುದು. ಹ್ಯಾಸ್ ಎ ಬ್ರೈಟ್ ಅಂಡ್ ಸಿಲ್ವರಿ ಅಪಿಯರೆನ್ಸ್. ಯೂಸ್ಡ್ ಇನ್ ಮೇಕಿಂಗ್ ರೂಫ್ಸ್, ಫುಡ್ ಕಂಟೈನರ್ಸ್, ಡೈರಿ ಇಕ್ವಿಪ್ಮೆಂಟ್, ಫರ್ನೆಸ್ ಫಿಟ್ಟಿಂಗ್ಸ್, ಕ್ಯಾನ್ಸ್ ಅಂಡ್ ಫ್ಯಾನ್ಸ್ ಎಕ್ಸೆಟ್ರಾ. ನೋಡಿ ಈ ಟಿನ್ ಪ್ಲೇಟು ಬ್ರೈಟ್ ಸಿಲ್ವರಿ ಅಪಿಯರೆನ್ಸ್ ಇರುತ್ತೆ. ಇದನ್ನ ರೂಫ್ಸ್ ಅನ್ನ ಮಾಡ್ಲಿಕ್ಕೆ, ರೂಫ್ ಸೀಟ್ ಅನ್ನ ಮಾಡ್ಲಿಕ್ಕೆ, ಫುಡ್ ಕಂಟೈನರ್ಸ್ ಅನ್ನ ಮಾಡ್ಲಿಕ್ಕೆ, ಡೈರಿ ಇಕ್ವಿಪ್ಮೆಂಟ್ ಅನ್ನ ಮಾಡ್ಲಿಕ್ಕೆ, ಫರ್ನೆಸ್ ಫಿಟ್ಟಿಂಗ್ಸ್ ಅನ್ನ ಮಾಡ್ಲಿಕ್ಕೆ, ಕ್ಯಾನ್ಸ್ ಅನ್ನ ಮಾಡ್ಲಿಕ್ಕೆ ಈ ಒಂದು ಟಿನ್ಡ್ ಪ್ಲೇಟ್ ಅನ್ನ ಅಥವಾ ಟಿನ್ ಸೀಟ್ ಅನ್ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಬಳಸ್ತೀವಿ. ಇನ್ನು ಲೆಡ್ ಅಂತ ಹೇಳಿದೆ, ಇದು ಕೂಡ ಬಹಳ ಮುಖ್ಯವಾದ ಒಂದು ಸೀಟು ಲೆಡ್ ಸೀಟು. ಸೊ ಸಾಫ್ಟ್ ಅಂಡ್ ಹೆವಿ ಮೆಟಲ್. ಲೆಡ್ ಇಸ್ ಎ ಸಾಫ್ಟ್ ಅಂಡ್ ಹೆವಿ ಮೆಟಲ್. ಇದು ತುಂಬಾ ಜಿಗಿಟ್ಬಹುದು ನೀವು ಆಗಿರುತ್ತೆ, ಮತ್ತೆ ಇದು ತುಂಬಾ ಭಾರವಾದ ಒಂದು ಲೋಹ ಕೂಡ. ಯಾವುದು ಲೆಡ್, ನೀವು ನೋಡಿದ್ರಲ್ಲ ಸಾಲ್ಡರ್ ಅನ್ನ ಯೂಸ್ ಮಾಡ್ತಾರಲ್ಲ, ಅದ್ರ ಲೆಡ್ ಅಂಡ್ ಟಿನ್ ಎರಡು ಮಿಶ್ರ ಆಗಿರುತ್ತೆ. ಇನ್ ಬರೀ ಲೆಡ್ ಅಂದ್ರೆ ಬರೀ ವೆರಿ ಸಾಫ್ಟ್ ಅಂಡ್ ಹೆವಿ ಮೆಟಲ್ ಭಾರವಾಗಿರ್ತಕ್ಕಂಥ. ಎಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಟು ಮೇಕ್ ಹೈಲಿ ಕರೋಸಿವ್ ಆಸಿಡ್ಸ್ ಟ್ಯಾಂಕ್. ಲೆಡ್ ಅನ್ನ ಸಾಮಾನ್ಯವಾಗಿ ಈ ಆಸಿಡ್ ಟ್ಯಾಂಕ್ ಅನ್ನ ಬರುತ್ತಲ್ಲ, ಲೆಡ್ ಆಸಿಡ್ ಬ್ಯಾಟ್ರಿ ಅಂತ ನಾವು ಕರಿತೀವಲ್ಲ, ಅಲ್ಲಿ ಆ ತಳದಲ್ಲಿ ಇದನ್ನ ನಾವು ಬಳಸ್ತಾರೆ, ಸೀಟ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ ಇದು ಹೈಲಿ ಕರೋಸಿವ್ ರೆಜಿಸ್ಟ್ ಅನ್ನ ಮಾಡ್ತಕ್ಕಂತ ಒಂದು ಲೋಹ. ಹಾಗಾಗಿ ಇದನ್ನ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ನಿಂದ ತಪ್ಪಿಸ್ಕೊಳ್ಳೋಕು ಕೂಡ ಲೆಡ್ ಅನ್ನ ಬಳಸ್ತಾರೆ. ಮತ್ತೆ ಕೆಲವು ಪೈಂಟ್ ಅನ್ನ ತಯಾರಿಕೆ ಘಟಕಗಳಲ್ಲೂ ಕೂಡ ಲೆಡ್ ಅನ್ನ ಬಳಸ್ತಾರೆ, ಅದು ಲೆಡ್ ಅಂಶವನ್ನ. ಬಟ್ ಸೀಟ್ ಆಗಿ ನಾವು ಬಳಸ್ತಕ್ಕಂಥದ್ದು ಆಸಿಡ್ ಟ್ಯಾಂಕ್ಸ್ ಅನ್ನ ಮಾಡ್ಲಿಕ್ಕೆ, ಮತ್ತೆ ಪ್ರೊಟೆಕ್ಟಿವ್ ಕೋಟಿಂಗ್ ಬಟ್ಟೆ, ಅದು ಸಾಫ್ಟ್ ಇರೋದ್ರಿಂದ ಇದನ್ನ ಕ್ಲಾತ್ ತರ ಬೇಕಾದ್ರೂ ಮಾಡ್ಬಿಡ್ಬೋದು. ಈ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ನಲ್ಲಿ ಜಾಕೆಟ್ ಅನ್ನ ಹಾಕೊಳ್ತಾರೆ, ಆ ಜಾಕೆಟ್ ಅನ್ನ ಮಾಡ್ಲಿಕ್ಕೆ ಈ ಲೆಡ್ ಅನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ನ್ಯೂಕ್ಲಿಯರ್ ಪ್ರೊಟೆಕ್ಟಿವ್ ರೇಡಿಯೇಷನ್ಸ್ ಇಂದ ಪ್ರೊಟೆಕ್ಷನ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇದಕ್ಕೆ ಲೆಡ್ ಸೀಟ್ಗೆ ಇದೆ. ಇಷ್ಟು ಮಕ್ಕಳೇ, ಟುಡೇ ವಿ ಡಿಸ್ಕಸ್ ಇಟ್ ಹೂ ಈಸ್ ಸೀಟ್ ಮೆಟಲ್ ವರ್ಕರ್. ಸೀಟ್ ಮೆಟಲ್ ಏನು ಪ್ರಾಮುಖ್ಯತೆ ಏನಿದೆ ನಮಗೆ, ನಾವು ಪ್ರೆಸೆಂಟ್ ಕಂಡೀಷನ್ಸ್ನಲ್ಲಿ ಯಾವ್ಯಾವ ಸೀಟ್ಸ್ ಅನ್ನು ನಾವು ಬಳಕೆಯಲ್ಲಿ ಬಳಸ್ತೀವಿ ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ನಾವು ಲೆಟ್ ಅಸ್ ಕಮ್ ಸಮ್ ಕ್ವಶನ್ಸ್. ನೇಮ್ ದ ಐರನ್ ಸೀಟ್ ಕೋಟೆಡ್ ವಿತ್ ಜಿಂಕ್. ಹೇಳಿ ನೋಡೋಣ, ಐರನ್ ಸೀಟ್ ಕೋಟೆಡ್ ವಿತ್ ಜಿಂಕ್ ಯಾವುದು? ಜಿಂಕ್ ಕೋಟೆಡ್ ಐರನ್ ಸೀಟ್ ಇಸ್ ಕಾಲ್ಡ್ GI ಸೀಟ್, ಗ್ಯಾಲ್ವನೈಸ್ಡ್ ಐರನ್ ಸೀಟ್ ಅಂತ ನಾವು ಕರಿತೀವಿ. ಎರಡನೇ ಪ್ರಶ್ನೆಗೆ ಬರ್ತೀನಿ ನಾನು. ಎರಡನೇ ಪ್ರಶ್ನೆ, ಸ್ಟೇಟ್ ದ ಟೂ ಮೆಥಡ್ ಬೈ ವಿಚ್ ಕಾಪರ್ ಸೀಟ್ ಆರ್ ಮೇಡ್. ಕಾಪರ್ ಸೀಟ್ ಅನ್ನ ತಯಾರು ಮಾಡ್ಲಿಕ್ಕೆ ಎರಡು ಮೆಥಡ್ ಅನ್ನು ಬಳಸ್ತಾರೆ, ಯಾವುದು ಅಂತ ಈಗ ತಾನೇ ಹೇಳಿದೆ, ಒಂದು ಕೋಲ್ಡ್ ರೋಲ್ಡ್ ಮತ್ತೆ ಒಂದು ಹಾಟ್ ರೋಲ್ಡ್. ಸರಿ ಇದೆ, ನೋಡೋಣ. ಕೋಲ್ಡ್ ರೋಲ್ಡ್ ಅಥವಾ ಹಾಟ್ ರೋಲ್ಡ್, ಹಾಟ್ ರೋಲ್ಡ್ ಅಥವಾ ಕೋಲ್ಡ್ ರೋಲ್ಡ್ ಅಂತ ಕೂಡ ನಾವು ಕರಿಬಹುದು. ಇವೆರಡು ಮೆಥಡ್ ಅನ್ನ ಉಪಯೋಗಿಸ್ಕೊಂಡು ಸೀಟ್ ಅನ್ನ ಯಾವ್ದನ್ನ ಕಾಪರ್ ಸೀಟ್ ಅನ್ನ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಅನ್ನ ಇಂಡಸ್ಟ್ರೀಸ್ ನಲ್ಲಿ ಮಾಡ್ತಾರೆ. ಕಾಪರ್ ಸೀಟ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್
ಟೂ ಮೆಥಡ್ ದಟ್ ಈಸ್ ಕೋಲ್ಡ್ ರೋಲ್ಡ್ ಅಂಡ್ ಹಾಟ್ ರೋಲ್ಡ್ ಅಂತ ಎರಡು ಮೆಥಡ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತೀವಿ. ಇನ್ನು ಮೂರನೇ ಪ್ರಶ್ನೆ ಬರೋಣ. ಸ್ಟೇಟ್ ಎನಿ ಟೂ ಯೂಸಸ್ ಆಫ್ ಅಲ್ಯೂಮಿನಿಯಂ ಸೀಟ್. ಅಲ್ಯೂಮಿನಿಯಂ ಸೀಟ್ಸ್ ನ ಯಾವ್ದಾದ್ರು ಎರಡು ಉಪಯೋಗಗಳನ್ನ ಹೇಳಿ ಅಂತ ಹೇಳಿದರೆ, ಹೌಸ್ ಹೋಲ್ಡ್ ಅಪ್ಲಿಯನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಬ್ರಿಡ್ಜ್ ಟ್ರೇಸ್, ಏರ್ ಕ್ರಾಫ್ಟ್ಸ್, ಲೈಟಿಂಗ್ ಫಿಕ್ಸ್ಚರ್ಸ್, ವಿಂಡೋಸ್ ಅನ್ನು ಮಾಡಲಿಕ್ಕೆ, ಏರೋಪ್ಲೇನ್ ಕನ್ಸ್ಟ್ರಕ್ಷನ್ ಅಲ್ಲಿ ಈ ರೀತಿ ನಾವು ಈ ಅಲ್ಯೂಮಿನಿಯಂ ಸೀಟ್ ಅನ್ನ ಬಳಸ್ತೀವಿ. ಎಲೆಕ್ಟ್ರಿಕಲ್ ಅಂಡ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರೀಸ್ ನಲ್ಲೂ ಕೂಡ ಬಳಸ್ತಾರೆ. ಇಲ್ಲಿ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ, ಒಂದು ಕಡೆ ಅದರ ಉಪಯೋಗಗಳಿದೆ, ಮತ್ತೊಂದು ಬದಿಯಲ್ಲಿ ಮೆಟಲ್ ಸೀಟ್ಸ್ ಇದೆ. ಈಗ ನೀವು ಮ್ಯಾಚಿಂಗ್ ಅನ್ನ ಮಾಡಬೇಕು. ಮೊದಲನೇ ಒಂದು ಉಪಯೋಗ ಹೇಳ್ತೀನಿ, ಅದಕ್ಕೆ ಯಾವ ಸೀಟ್ ಇಲ್ಲಿ ಗ್ಯಾಲ್ವನೈಸ್ಡ್ ಐರನ್, ಸ್ಟೈನ್ಲೆಸ್ ಸ್ಟೀಲ್, ಕಾಪರ್ ಸೀಟ್ ಅಂತ ಕೊಟ್ಟಿದ್ದಾನೆ. ಇವು ಮೂರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೀವು ಹೇಳಬೇಕು. ಮೊದಲನೇ ಪ್ರಶ್ನೆ, ಫಾರ್ ಮೇಕಿಂಗ್ ಗಟ್ಟರ್ಸ್, ರೂಫ್ ಪ್ಲಾಸ್ಟಿಂಗ್ ಅಂಡ್ ವುಡ್ಸ್ ಯಾವ್ದನ್ನ ಬಳಸ್ತಾರೆ? ಸೊ ನಂಬರ್ ಒನ್ ಈಸ್ ಕಾಪರ್ ಸೀಟ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್. ಎರಡನೇ ಒಂದು ಉಪಯೋಗಕ್ಕೆ ಬರೋಣ. ಎರಡನೇ ಯೂಸರ್ಸ್ಗೆ, ಇನ್ ಡೈರೀಸ್, ಫುಡ್ ಪ್ರೊಸೆಸಿಂಗ್, ಕಿಚನ್ ಏರ್, ಡೈರೀಸ್ ನಲ್ಲಿ, ಆಹಾರ ತಯಾರಿಕೆ ಘಟಕಗಳಲ್ಲಿ, ಅಡುಗೆ ಮನೆಯಲ್ಲಿ ಯಾವ ಒಂದು ಮೆಟಲ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ? ನಿಮಗೆ ಗೊತ್ತಿರುವ ಹಾಗೆ ಸ್ಟೈನ್ಲೆಸ್ ಸ್ಟೀಲ್. ಎಸ್ ಎಸ್ ಬಿ ಇಸ್ ದ ಕರೆಕ್ಟ್ ಮ್ಯಾಚ್. ಫಾರ್ ಮೇಕಿಂಗ್ ಬಕೆಟ್ಸ್, ಈಟಿಂಗ್ ಡಕ್ಸ್ ಅಂಡ್ ಕ್ಯಾಬಿನೆಟ್ಸ್ ಯಾವ್ದನ್ನ ಬಳಸ್ತಾರೆ? ಜಿ ಹೈ ಅಂದರೆ ಗ್ಯಾಲೋನೈಸ್ಡ್ ಐರನ್. ಎ ಇಸ್ ದ ಕರೆಕ್ಟ್. ಇನ್ ಕ್ಯಾನರೀಸ್ ಅಂಡ್ ಕೆಮಿಕಲ್ ಪ್ಲಾಂಟ್ಸ್ ಯಾವ್ದನ್ನ ಬಳಸ್ತಾರೆ? ಕೆಮಿಕಲ್ ಪ್ಲಾಂಟ್ಸ್ ನಲ್ಲಿ. ಸೊ ದಟ್ ಈಸ್ ಅಲ್ಲೂ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಅನ್ನ ಜಾಸ್ತಿ ಬಳಸ್ತಾರೆ. ದಟ್ಸ್ ಲೈಕ್ ಸೀಟು ಮತ್ತೆ ಅದರದ್ದು ಯೂಸಸ್ ಅನ್ನ ಮ್ಯಾಚ್ ಮಾಡೋ ರೀತಿ. ಅನದರ್ ಒಂದು ಮ್ಯಾಚಿಂಗ್ ಪ್ರಾಪರ್ಟೀಸ್ ಜೊತೆಗೆ ಸೀಟ್ ಅನ್ನ ಮ್ಯಾಚ್ ಮಾಡ್ತಕ್ಕಂಥದ್ದು. ಈಗ ಪ್ರಾಪರ್ಟೀಸ್ ಹೇಳ್ತೀನಿ. ಈ ಕಡೆ ಬ್ಲಾಕ್ ಐರನ್ ಜಿ ಐ ಎಸ್ ಎಸ್ ಕೊಟ್ಟಿದ್ದಾನೆ. ನಂಬರ್ ಒನ್, ಅಲಾಯ್ ಸ್ಟೀಲ್ ಗುಡ್ ಕರೋಸಿವ್ ರೆಸಿಸ್ಟೆಂಟ್ ಅಂಡ್ ವೆಲ್ಡ್ಸ್ ಈಸಿಲಿ. ಇದು ಒಂದು ಅಲಾಯ್ ಸ್ಟೀಲ್ ಅಂತೆ, ಕರೋಷನ್ಸ್ ಅನ್ನ ತಡೆಗಟ್ಟುತ್ತೆ ಮತ್ತೆ ವೆಲ್ಡಿಂಗ್ ಅನ್ನ ಚೆನ್ನಾಗಿ ಮಾಡಬಹುದು ಅಂತ ಹೇಳಿದ್ರು. ಈಸಿಯಾಗಿ ವೆಲ್ಡ್. ವಿಚ್ ಇಸ್ ಕರೆಕ್ಟ್? ದಟ್ ಈಸ್ ಸ್ಟೈನ್ಲೆಸ್ ಸ್ಟೀಲ್. ಚೀಪೆಸ್ಟ್, ಕೆನ್ ಬಿ ರೋಲ್ ಟು ಎನಿ ಡಿಸೈರ್ಡ್ ಥಿಕ್ನೆಸ್. ತುಂಬಾ ಚೀಪೆಸ್ಟ್ ಅಂತೆ, ಯಾವ ಕೆನ್ ಬಿ ರೋಲ್ಡ್ ಅಂದ್ರೆ ಯಾವ ಥಿಕ್ನೆಸ್ ಬೇಕಾದ್ರೂ ಅದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂದ್ರೆ ಬ್ಲಾಕ್ ಐರನ್ ಸೀಟ್, ಅದೇ ಚೀಪೆಸ್ಟ್. ರೆಸಿಸ್ಟ್ ಅಗೇನೆಸ್ಟ್ ರಸ್ಟ್, ಬ್ರೈಟ್ ಸಿಲ್ವೆರಿ ಅಪಿಯರೆನ್ಸ್. ಬ್ರೈಟ್ ಸಿಲ್ವೆರಿ ಅಪಿಯರೆನ್ಸ್ ಇರೋದು ಯಾವುದು? ಜಿ ಹೈ, ದಟ್ ಈಸ್ ಗ್ಯಾಲೋನೈಸ್ಡ್ ಐರನ್. ಕರೋಡ್ಸ್ ರಾಪಿಡ್ಲಿ, ಬ್ಲೂಯಿಶ್ ಬ್ಲಾಕ್ ಅಪಿಯರೆನ್ಸ್. ಬೇಗ ತುಕ್ಕಿ ಹಿಡಿಯೋದು ಇವು ಮೂರು ಸೀಟ್ ನಲ್ಲಿ, ಬ್ಲಾಕ್ ಐರನ್ ಸೀಟ್. ಎ ಇಸ್ ಕರೆಕ್ಟ್ ಆನ್ಸರ್. ಲೈಕ್ ದಟ್ ಯು ಕ್ಯಾನ್ ಮ್ಯಾಚ್. ಇದನ್ನ ಎಂ ಸಿ ಕ್ಯೂ ಆಗಿ ಟ್ವಿಸ್ಟ್ ಮಾಡಿ ಕೂಡ ಕೊಡ್ಬೋದು. ನಾನು ಎಂ ಸಿ ಕ್ಯೂ ಕ್ವಶನ್ಸ್ ಕೂಡ ನಿಮ್ಗೆ ಮತ್ತೊಂದ್ಸಲಿ ನಾನು ಈ ಪೂರ್ತಿ ಸೀಟ್ ಮೆಟಲ್ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಎಂ ಸಿ ಕ್ಯೂ ಕ್ವಶನ್ಸ್ ತಗೊಳ್ತೀನಿ. ಅಲ್ಲಿವರೆಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಇದುವರೆಗೆ ಬೇಸಿಕ್ ಸೀಟ್ ಮೆಟಲ್ ಪ್ರೋಸೆಸ್ ಬಗ್ಗೆ, ಸೀಟ್ ಅಂದ್ರೆ ಏನು, ಸೀಟ್ ಮೆಟಲ್ ವಿಧಗಳು ಅಂದ್ರೆ ಏನು, ಎಲ್ಲೆಲ್ಲಿ ಯಾವ್ಯಾವ ಸೀಟ್ಸ್ ಅನ್ನ ಬಳಸ್ತಾರೆ, ಇದರ ಬಗ್ಗೆ ನಿಮಗೆ ವಿಷಯವನ್ನ ತಿಳಿಸಿದ್ದೀನಿ. ಸೊ ಇದರ ಬಗ್ಗೆ ನೀವು ಸೀಟ್ ಮೆಟಲ್ ಫಸ್ಟ್ ಇಯರ್ ನಲ್ಲಿ ಇದೆ ಎಮಿ ಬುಕ್ ನಲ್ಲಿ, ಮತ್ತೆ ಒಂದ್ಸರಿ ರೆಫರ್ ಮಾಡಿ. ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕಿ ನಾನು ಉತ್ತರವನ್ನು ನಿಮಗೆ ನೀಡ್ತೇನೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಈ ಸೀಟ್ ಮೆಟಲ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಮೆಜರಿಂಗ್ ಅಂಡ್ ಮಾರ್ಕಿಂಗ್ ಟೂಲ್ಸ್, ಸೀಟ್ ಮೆಟಲ್ ಹ್ಯಾಂಡ್ ಟೂಲ್ಸ್, ಮಾರ್ಕಿಂಗ್ ಟೂಲ್ಸ್, ಮೆಜರಿಂಗ್ ಟೂಲ್ಸ್, ಇವುಗಳ ಬಳಿಗೆ ಮುಂದಿನ ತರಗತಿಯಲ್ಲಿ ವಿಷಯವನ್ನ ತಿಳಿದುಕೊಳ್ಳೋಣ. ಧನ್ಯವಾದಗಳು.